ಮನುಷ್ಯನ ಸ್ವಭಾವ ಸಹಜ ಗುಣವೆಂದರೆ ವಿಷಯ ವಾಸನೆಗಳಿಗೆ ಅಧೀನವಾಗುವುದು. ಹರಿಯುವ ನೀರು ಹೇಗೆ ತಗ್ಗಿನ ಕಡೆಗೆ ಹರಿದುಕೊಂಡು ಹೋಗುತ್ತದೆಯೋ ಹಾಗೆ ಹಲವು ಬಗೆಯ ವಿಷಯ ವಾಸನೆಗಳ ಕಡೆಗೆ ಮನುಷ್ಯನ ಮನಸ್ಸು ಸಹಜವೆನ್ನುವಂತೆ ಹರಿದು ಹೋಗುತ್ತಲೇ ಇರುತ್ತದೆ. ಇದು ಸಾಮಾನ್ಯರ ಮನಸ್ಸಿನ ಸ್ಥಿತಿಯಾದರೆ ಅಣ್ಣ ಬಸವಣ್ಣನವರು ಕೂಡ ತಮ್ಮ ಒಂದು ವಚನದಲ್ಲಿ ಹೀಗೆ ಹೇಳುತ್ತಾರೆ, ವಿಷಯವೆಂಬ ಹಸುರೆನ್ನ ಮುಂದೆ ತಂದು ಪಸರಿಸದಿರಯ್ಯ, ಪಶುವೇನ ಬಲ್ಲದು ಹಸುರೆಂದೆಳಿಸುವುದು, ವಿಷಯ ರಹಿತನ ಮಾಡಿ ಸುಬದ್ದಿ ಎಂಬ ಉದಕವ ನೆರೆದು ನೋಡಿ ಸಲಹಾ ಕೂಡಲ ಸಂಗಮ ದೇವ ಎನ್ನುವಂಥ ಪ್ರಾರ್ಥನೆಯನ್ನು ಮಾಡುತ್ತಾರೆ. ನೀರು ಯಾವಾಗಲೂ ತೆಗ್ಗಿನ ಕಡೆ ಹರಿದು ಹೋಗುವ ಹಾಗೆ ಮನುಷ್ಯನ ಮನಸ್ಸು ಕೂಡ ವಿಷಯ ವಾಸನೆಗಳ ಕಡೆಗೆ ಹರಿದು ಹೋಗುತ್ತಲೇ ಇರುತ್ತದೆ. ಒಂದು ಪಶು ಹಸಿರನ್ನು ಕಂಡು ಮರುಳಾಗಿ ಹೋಗಿ ಕೆಸರಿನಲ್ಲಿ ಸಿಕ್ಕಿಕೊಳ್ಳುವ ಹಾಗೆ ವಿಷಯಗಳ ವಾಸನೆಗಳ ಸುಳಿಯಲ್ಲಿ ಸಿಕ್ಕು ಮನುಷ್ಯ ಕೂಡ ಒದ್ದಾಡುವಂಥ ಪರಿಸ್ಥಿತಿಯನ್ನು ನಾವು ಕಾಣುತ್ತೇವೆ. ಹರಿಯುವಂಥ ನೀರನ್ನು ಹಾಗೆಯೇ ಹರಿದು ಬಿಟ್ಟರೆ ಸುಮ್ಮನೆ ಹರಿದು ಹೋಗುತ್ತದೆ. ಹೇಗೆ ಅದಕ್ಕೆ ಒಂದು ಅಣೆಕಟ್ಟನ್ನು ಕಟ್ಟಿ ಆ ನೀರನ್ನು ಸದುಪಯೋಗಪಡಿಸಿಕೊಳ್ಳಲಾಗುತ್ತದೆಯೋ ಹಾಗೆಯೇ ಹರಿಯುವಂಥ ಮನಸ್ಸನ್ನು ಅನುಭಾವದ ಶರಣರ ಹಿತ ವಚನಗಳ ಮಾರ್ಗದರ್ಶನದ ಕಟ್ಟೆಯನ್ನು ಕಟ್ಟಿ ಅದನ್ನು ಸದುಪಯೋಗಪಡಿಸಿಕೊಂಡವರು ಮಹಾತ್ಮರು ಶರಣರು ಎನಿಸಿಕೊಳ್ಳುತ್ತಾರೆ. ಅದಕ್ಕಾಗಿ ಮನಸ್ಸನ್ನು ಎತ್ತ ಬಂದ ಕಡೆ ಅತ್ತ ಹರಿಯಗೊಡದೆ ಅದನ್ನು ನಿಯಂತ್ರಿಸಿಕೊಂಡು ಇರಿಸಿಕೊಳ್ಳುವುದು ಬಹಳ ಮುಖ್ಯವಾದ ಸಂಗತಿಯಾಗಿದೆ.